ಬಂದು ನಿಂತಾಗ ನಿಂತು ನೀಕ್ಕು ನೀ ಸೆಳೆದ ಕಸೋದೆ ಬಂದಿದೆ ನಿಮ್ಮ ಹಾಡು ತುಂಬಾ ಚೆನ್ನಾಗಿತ್ತು. ಸುರೇಶ್ ಅರುಣ್ ಅರುಣ್ ಅವರು ಎಷ್ಟು ವರ್ಷ ಆಯ್ತಾ? ಆರೂವರೆ ವರ್ಷದಿಂದ ಮಾತನಾಡುವವರನ್ನು ಹಾಡಿಸ್ತಾ ಇದ್ದೀನಿ. ಅಂದ್ರೆ ಅವರು ಹಾಡೋರಲ್ಲ, ಬರೀ ಮಾತಾಡೋರು, ಬರೀ ಮಾತು ಆ ತರದ್ದು, ಏನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಈ ತರದ್ದು. ಬಟ್ ಹಾಡಕ್ಕೆ ಸೇರ್ಕೊಂಡ್ಮೇಲೆ ಇವತ್ತು ನಾನು ಸರ್ಟಿಫೈ ಅಂತಾನೆ ಹೇಳ್ತೀನಿ. ನಿಜವಾಗ್ಲೂ ಈ ಹಾಡು ನಿಜ, ಇದೊಂಥರ ಬಹಳ ಹಳೆಯದ ಕ್ಲಾಸಿಕ್ ಸಾಂಗು, ಬಹಳ ಚೆನ್ನಾಗಿ ರೆಂಡರೇಷನ್ ಇದೆ ಇವತ್ತು. ಪ್ರಸಾದ್ ಜೀ ಚೆನ್ನಾಗಿ ಮೂಡಿ ಬಂತು. ನಾನು ಹೇಳ್ತೀನಿ, ನೀವು ಬಂದು ನಿಂತಾಗ್ಲೇ ಗೊತ್ತಾಯ್ತು ಚೆನ್ನಾಗಿ ಹಾಡ್ತೀರಾ ಅಂತ. ಯೂಶಲಿ ನೀವು ಫಾಸ್ಟ್ ಸಾಂಗ್ಸ್ ತಗೊಳ್ಳೋದು ತುಂಬಾ ಚೆನ್ನಾಗಿ ಬಂತು. ಬಟ್ ಈ ಹಾಡು ಮೆಲೋಡಿ ನಾನು ಅಲ್ಲಿ ಕೇಳ್ತಾ ಇದ್ದಾಗ ಲೈನ್ ಟು ಲೈನ್ ಲೈನ್ ಟು ಲೈನ್ ಲೈನ್ ಟು ಲೈನ್ ಮ್ಯಾಚಿಂಗ್. ಹೀಗೆ ನಿಮ್ಮ ಹಾಡು ಮುಂದುವರಿಲಿ. ಇವತ್ತಿನ ದಿನ ಆಕ್ಚುಲಾಗಿ ಗುರುಗಳು ಬಂದಿದ್ದಾರೆ. ಆಕ್ಚುಲಿ ಗುರು ವಂದನೆ ಕಾರ್ಯಕ್ರಮ ಫಂಕ್ಷನ್ ಇತ್ತು. ಸೊ ಅದನ್ನ ಸಣ್ಣ ನೆನಪಿನ ಕಾರಣಕ್ಕೆ ನಮ್ಮ ಸಂಗೀತದ ಗುರುಗಳು ಇವರೇನೆ ಪಾರ್ಥ, ಒನ್ ಅಂಡ್ ಓನ್ಲಿ ಪಾರ್ಥ ಅಂತ.
ಅವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಲು ಸಾಲದು. ಏನೋ ನಮ್ದು ಒಂದು ಸಣ್ಣ ಒಂದು ಸಂಗೀತ ಹಾಡ್ತಾ ಇದೀವಿ, ಪ್ರಯತ್ನ ಮಾಡ್ತಿದ್ದೀವಿ. ನಿಮ್ಮೆಲ್ಲ ಪ್ರೋತ್ಸಾಹ ಹೀಗೆ ಇರಲಿ, ಪಾತ್ರವರಂತೂ ನಮ್ಮ ಹಿಂದೆ ಇದ್ದೇ ಇರ್ತಾರೆ ಅಂತ ನಂಬಿಕೆ ಇದೆ. ತುಂಬಾ ಥ್ಯಾಂಕ್ಸ್. ನಿಜವಾಗ್ಲೂ ಒಂದು ಮಾತು ಆ್ಯಡ್ ಮಾಡಬೇಕು ಅಂದರೆ, ಪಾತ್ರವ್ರು ಹೇಳಿದಾಗೆ ಸುಮಾರು ಸಲ ಹಿಂದೆ ಹೇಳಿದ್ದೀನಿ, ನಾನು ರಾಗರಂಜನಿಗೆ ಒಂದು ಅತಿಥಿಯಾಗಿ ಅಂದರೆ ಗೆಸ್ಟ್ ಆಗಿ ಕರೆಯಿತು, ಅದೇ ಹೇಳಿದ್ರು ಅದೇನು ಮಾತಾಡಿ ಅಂತ. ಬಿಕಾಸ್ ಐ ವಾಸ್ ಇನ್ ದ ಸೇಮ್ ಫೀಲ್ಡ್ ಫಾರ್ ಅ ಲಾಂಗ್ ಟೈಮ್. ಬಟ್ ನಾನು ಲೈಫಲ್ಲೇ ಹಾಡಿದ್ದೀನಿ, ಹಾಡು ಕೇಳ್ತಾನೂ ಕಡಿಮೆನೆ. ತುಂಬ ಜನ ಹೇಳ್ತಾರಲ್ಲ ಏನಂತ ಬಾತ್ರೂಮ್ ಸಿಂಗರ್ ಅಂತ, ಸೊ ಬಾತ್ರೂಮ್ನಲ್ಲೂ ಹಾಡಿದಂಥ ವ್ಯಕ್ತಿನೇ ಅಲ್ಲ. ಸೊ ಯಾರು ಬೇಕಾದರೂ ಹಾಡ್ಬೋದು ಅಂತ ಟ್ಯಾಗ್ ಇತ್ತು, ಆದರೂ ನಾನು ಹಾಡಕ್ಕೆ ಹೋಗಿಲ್ಲ. ಒತ್ತಾಯದ ಮೂಲಕ ಸೊ ಸುಮ್ಮನೆ ಯಾಕೆ ಬಂದಿದ್ದೀರಾ, ಕೂತ್ಕೊಂಡಿದ್ದೀರಾ, ಇಂದ್ರ ಪ್ರಾಕ್ಟೀಸ್ ಮಾಡಕ್ಕೆ ಹೋದಾಗ ಹೇಳಿದ್ರು. ಹಾಗಾಗಿ ಒಂದು ಒತ್ತಾಯದ ಮೇಲೆ ಹಾಡು ಶುರು ಮಾಡಿತ್ತು. ಬಟ್ ನಿಜ ಹೇಳಿದ್ರೆ ಇವತ್ತು ನಿಮ್ಮ ಪ್ರಶಂಸೆ ಬಹಳ ಖುಷಿ ಆಗ್ತಿದೆ. ಯಾಕೆ ಒಂದು ರೇಂಜ್ಗೆ ಎಲ್ಲಿ ಹೋದ್ರು ನನಗೆ ಓ ಸಿಂಗರ್ ಅವರು ಬಂದರು ಅಂತಾರೆ, ತಮಾಷೆ ಸಿಂಗರ್ ಅವರು ಅಂತ ಹೇಳ್ತಾರೋ ಕಾಮಿಡಿ ಮಾಡಿ ಹೇಳ್ತಾರೆ ಗೊತ್ತಿಲ್ಲ, ಒಟ್ಟಲ್ಲಿ ಹೇಳ್ತಾರೆ ಅದು ಖುಷಿ ಆಗುತ್ತೆ. ಸೊ ಇವತ್ತು ಹೇಳಿ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಧನ್ಯವಾದಗಳು. ಹಾಗೆ ಇನ್ನು ಸುಮಾರು ಜನ ನಮ್ಗೆ ಗುರುಗಳಿದ್ದಾರೆ, ಅದರಲ್ಲಿ ಪ್ರಸಾದ್ ಕೂಡ ಒಬ್ರು, ಪ್ರೇಮ ಅವರು, ಸಾಕಷ್ಟು ನಮ್ಮವರಿಂದ ತುಂಬಾನೇ ಸಹಾಯ ಆಗಿದೆ. ಈಗಲೂ ಕೂಡ ನಮ್ಮನ್ನ ಅವರು ತಿದ್ದಿ ತೀಡ್ತಾ ಇದ್ದಾರೆ, ಇನ್ನು ಚೆನ್ನಾಗಿ ಹಾಡ್ಬೇಕು ಅಂತ ಪ್ರಯತ್ನ ಆಸೆನೂ ಇದೆ. ಅವ್ರಗಳಿಗೂ ಗುರು ಪೂರ್ಣಿಮೆ ಸಲುವಾಗಿ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ, ಅಭಿನಂದನೆಗಳು ಕೂಡ ಹೇಳ್ತೀನಿ. ಥ್ಯಾಂಕ್ ಯು.